ವೀಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಅಪ್ಪಿ ತಪ್ಪಿಯೂ ಇವುಗಳಿಗೆ ಕಾಲ್ ತಾಕಿಸ್ಬೇಡಿ ತಾಕ್ಸಿದ್ರೆ ಏಳು ವಂಶಕ್ಕೂ ಮನೆ ಮನೆತನ ಉದ್ಧಾರ ಆಗೋದಿಲ್ಲ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಚಾರ್ಯ ಚಾಣಕ್ಯ ಮಹಾಜ್ಞಾನಿಯಾಗಿದ್ರು ಇವರು ತಮ್ಮ ಅಪಾರ ಪಾಂಡಿತ್ಯ ಮತ್ತು ಚತುರತೆಯಿಂದ ಸಾಮಾನ್ಯ ಬಾಲಕ ಚಂದ್ರಗುಪ್ತನನ್ನು ಸಾಮ್ರಾಟ ಚಂದ್ರಗುಪ್ತ ಮೌರ್ಯನನ್ನ ಮಾಡಿದ್ರು ಅನ್ನೋ ವಿಷಯ ಎಲ್ರಿಗೂ ತಿಳಿದಿದೆ ಇಂದಿಗೂ ಚಾಣಕ್ಯ ನೀತಿ ತುಂಬಾ ಪ್ರಸಿದ್ಧ ನೀತಿಯಾಗಿದೆ ಯಾರು ಚಾಣಕ್ಯ ಹೇಳಿರುವ ನೀತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಅವರು ಸಮಾಜದಲ್ಲಿ ಗೌರವ ಪಡಿತಾರೆ ಮತ್ತು ತುಂಬಾ ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾರೆ ಅಂತಾನೆ ಹೇಳಬಹುದು ಸಾಂಸಾರಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವರ ನೀತಿಗಳು ನಮ್ಮನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗುತ್ತವೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾವ ವ್ಯಕ್ತಿ ಚಾಣಕ್ಯ ನೀತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೋ ಅವನನ್ನು ಸೋಲಿಸೋದು ತುಂಬಾ ಕಷ್ಟ ಅಂತ ಹೇಳಲಾಗುತ್ತೆ ಅಷ್ಟು ಪ್ರಸಿದ್ಧವಾಗಿದೆ ಚಾಣಕ್ಯನ ನೀತಿಗಳು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಕುತೂಹಲಕಾರಿ ವಿಷಯಗಳನ್ನು ಹೇಳ್ತೀವಿ ನೋಡಿ ನಾವು ಮರ್ತು ಕೂಡ ಈ ತಪ್ಪುಗಳನ್ನು ಮಾಡಬಾರದು ಈ ಏಳು ವಸ್ತುಗಳಿಗೆ ಅಪ್ಪಿ ತಪ್ಪಿಯೂ ಕೂಡ ಕಾಲ್ ತಾಕಿಸಬಾರದು ಒಂದು ವೇಳೆ ಕಾಲ್ ತಾಕಿಸಿದ್ರೆ ಅಂಥವರ ವಂಶ ಏಳು ವಂಶಗಳವರೆಗೆ ಎಳಿಗೆ ಕಾಣೋದಿಲ್ಲ ಅಂತ ಹೇಳಲಾಗಿದೆ ಆ ಏಳು ವಸ್ತುಗಳು ಯಾವುವು ನೋಡೋಣ ಬನ್ನಿ ಯಾವ ಕಾರಣಕ್ಕಾಗಿ ಆಚಾರ್ಯ ಚಾಣಕ್ಯ ಇವುಗಳಿಗೆ ಪಾದ ತಾಕಿಸಬಾರದು ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ನಮ್ಮ ವೇದ ಪುರಾಣ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ಯಾವ ವಸ್ತುಗಳಿಗೆ ನಾವು ಪೂಜೆ ಮಾಡ್ತೀವೋ ಅಥವಾ ಪೂಜನೀಯ ಭಾವನೆಯಿಂದ ಕಾಣ್ತೀವೋ ಅಂಥ ವಸ್ತುಗಳಿಗೆ ವ್ಯಕ್ತಿಗಳಿಗೆ ಪಾದ ತಾಕಿಸಬಾರದು ಅಂತ ಹೇಳಿದ್ದಾರೆ ಪಾದ ತಾಕಿದ್ರೆ ಅಪಮಾನ ಮಾಡಿದಂತಾಗುತ್ತೆ ಹಾಗಾಗಿ ಆಚಾರ್ಯ ಚಾಣಕ್ಯ ಹೇಳಿದಂತೆ ಇವುಗಳಿಗೆ ಪಾದ ತಾಕಿಸೋದು ಪಾಪದ ಕೆಲಸ ಅಂತ ಹೇಳಿದ್ದಾರೆ ಇದು ಎಂಥ ಪಾಪದ ಕೆಲಸ ಅಂದ್ರೆ ಇದು ನಿಮ್ಮ ನಂತರ ನಿಮ್ಮ ಏಳು ತಲೆಮಾರಿಗೂ ಇದರ ಪಾಪ ಕಳೆಯುವುದಿಲ್ಲ ನೀವು ಅನುಭವಿಸ್ತೀರಿ ಜೊತೆಗೆ ನಿಮ್ಮ ಮುಂದಿನ ಏಳು ತಲೆಮಾರು ಕೂಡ ಕಷ್ಟ ಅನುಭವಿಸಬೇಕಾಗುತ್ತೆ ಅಂತ ಚಾಣಕ್ಯ ಹೇಳಿದ್ದಾರೆ ಮೊದಲನೇದಾಗಿ ಬ್ರಾಹ್ಮಣರು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಬ್ರಾಹ್ಮಣರಿಗೆ ತುಂಬಾ ಉನ್ನತ ಸ್ಥಾನವನ್ನ ನೀಡಲಾಗಿದೆ ಯಾವುದೇ ಶುಭ ಕಾರ್ಯಗಳನ್ನ ಬ್ರಾಹ್ಮಣರ ಮಾರ್ಗದರ್ಶನ ಪೌರೋಹಿತ್ಯದಲ್ಲಿ ಮಾಡಿಸೋದು ವಾಡಿಕೆ ಅಲ್ಲದೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಮೊದಲಿಗೆ ಬ್ರಾಹ್ಮಣರಿಗೆ ಭೋಜನ ಉಣಬಡಿಸೋದು ಸಂಪ್ರದಾಯ ಬ್ರಾಹ್ಮಣರ ಆಶೀರ್ವಾದ ಬೇಗ ಫಲ ನೀಡುವುದು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹೀಗಿರುವಾಗ ಬ್ರಾಹ್ಮಣರಿಗೆ ಕಾಲ್ ತಾಕದ್ರೆ ಅದು ಅಪಚಾರ ಅಂತ ಹೇಳಲಾಗುತ್ತೆ ಬ್ರಾಹ್ಮಣರನ್ನು ಸದಾ ಗೌರವದಿಂದ ಕಾಣಬೇಕು ಬ್ರಾಹ್ಮಣರಿಗೆ ಕಾಲ್ ತಾಕಿಸಿದ್ರೆ ಇದರ ಪಾಪ ಏಳು ವಂಶಗಳವರೆಗೂ ಕಾಡುತ್ತಂತೆ ಎರಡನೇದಾಗಿ ಗುರುಗಳು ಆಚಾರ್ಯ ಚಾಣಕ್ಯ ಹೇಳುವಂತೆ ಗುರುಗಳಿಗೆ ಪಾದ ತಾಕಿಸಬಾರದು ಗುರು ನಮಗೆ ವಿದ್ಯೆ ಕಲಿಸ್ತಾರೆ ಜ್ಞಾನವನ್ನ ಹೆಚ್ಚಿಸಿ ಸನ್ಮಾರ್ಗದಲ್ಲಿ ಕರೆದುಕೊಂಡು ನಡೆಸ್ತಾರೆ ಹಾಗಾಗಿ ಗುರುಗಳನ್ನ ನಾವು ಸದೈವ ಭಕ್ತಿ ಭಾವದಿಂದ ಭಗವಂತನ ರೂಪದಲ್ಲಿ ಕಾಣಬೇಕು ಅವರ ಚರಣ ಸೇವೆ ಮಾಡಬೇಕು ಅದಕ್ಕೆ ಅಲ್ವೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಬಲ್ಲವರು ಹೇಳಿದ್ದು ಚಾಣಕ್ಯರ ಪ್ರಕಾರ ಶಿಷ್ಯನ ಸ್ಥಳ ಗುರುವಿನ ದಿವ್ಯ ಪಾದ ಕಮಲದಲ್ಲಿ ಆಗಿರುತ್ತೆ ಅಪ್ಪಿ ತಪ್ಪಿ ನಿಮ್ಮ ಪಾದ ಗುರುಗಳ ಪಾದಕ್ಕೆ ತಾಕಿದ್ರೆ ಏಳು ಜನ್ಮದ ಪಾಪ ಅಂಟುತ್ತೆ ಮೂರನೇದಾಗಿ ಹಸು ಹಿಂದೂ ಧರ್ಮದಲ್ಲಿ ಹಸುವಿಗೆ ಮಾತೆಯ ಸ್ಥಾನವನ್ನ ನೀಡಲಾಗಿದೆ ಗೋಮಾತೆಗೆ ಗೋಗ್ರಾಸ ನೀಡದೆ ಯಾವುದೇ ಮಂಗಳ ಕಾರ್ಯಗಳನ್ನ ಮಾಡೋದಿಲ್ಲ ಅಷ್ಟು ಪವಿತ್ರವಾದ ಸ್ಥಾನವನ್ನ ಗೋಮಾತೆಗೆ ನೀಡಲಾಗಿದೆ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳ ಆವಾಸ ಸ್ಥಾನವಿದೆ ಅಂತ ಹೇಳಲಾಗಿದೆ ಹಾಗಾಗಿ ಗೋಮಾತೆಗೆ ಪಾದ ತಾಕಿಸುವುದು ಮಹಾಪಾಪ ಗೋಮಾತೆಗೆ ಯಾವ ಕಾರಣಕ್ಕೂ ಹಿಂಸೆ ನೀಡಬಾರದು ಇದು ದೇವತೆಗಳಿಗೆ ಮಾಡಿದ ಅಪಮಾನವೆಂದೇ ಪರಿಗಣಿಸಲಾಗಿದೆ ಗೋಮಾತೆಗೆ ಕಾಲ್ ತಾಕಿಸೋದ್ರಿಂದ ಮನೆಯಲ್ಲಿ ಅಶಾಂತಿ ಹರಡುತ್ತೆ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ ತಿಳಿಯದೇ ಗೋಮಾತೆಗೆ ಕಾಲ್ ತಾಕಿಸಿದ್ರೆ ತಕ್ಷಣ ಗೋಮಾತೆಯ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು ನಾಲ್ಕನೆಯದಾಗಿ ಅಗ್ನಿ ಹಿಂದೂ ಧರ್ಮದಲ್ಲಿ ಅಗ್ನಿ ಅಂದ್ರೆ ಬೆಂಕಿಗೆ ದೇವರ ಸ್ವರೂಪ ಅಂತ ಹೇಳಲಾಗಿದೆ ಅಗ್ನಿಯನ್ನೇ ಸಾಕ್ಷಿಯಾಗಿಸಿಕೊಂಡು ಜೀವನದಲ್ಲಿ ಹೊಸ ಶುಭಾರಂಭವನ್ನ ಮಾಡಲಾಗುತ್ತೆ
ಉದಾಹರಣೆಗೆ ಮದುವೆ, ಗೃಹ ಪ್ರವೇಶ ಇತ್ಯಾದಿ ಅಲ್ವಾ. ಹೀಗಿರುವಾಗ ಅಗ್ನಿಗೆ ಕಾಲ್ ತಾಕ್ಸೋದು ಮಹಾಪಾಪ ಅಂತ ಹೇಳಲಾಗುತ್ತೆ. ಅಗ್ನಿಗೆ ಕಾಲ್ ತಾಕ್ಸಿದ್ರೆ ಕಾಲ್ ಸುಡುತ್ತೆ, ಅದರ ಜೊತೆಗೆ ಅವನ ಭಾಗ್ಯವೂ ಸುಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಅಗ್ನಿಗೆ ಕಾಲ್ ತಾಕ್ಸೋ ತಪ್ಪನ್ನ ಎಂದಿಗೂ ಮಾಡಬೇಡಿ. ಐದನೆಯದಾಗಿ, ಮದುವೆಯಾಗದ ಹುಡುಗಿ ಕುಮಾರಿ ಅಂದ್ರೆ ಮದುವೆಯಾಗದ ಹುಡುಗಿಯನ್ನ ದೇವಿಯ ಸ್ವರೂಪ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಆದ್ದರಿಂದಲೇ ನವರಾತ್ರಿ ಸಂದರ್ಭದಲ್ಲಿ ಕನ್ಯಾ ಪೂಜೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಇವರಿಗೆ ಎಂದಿಗೂ ಕಾಲ್ ತಾಕಿಸಬಾರದು, ತಾಕ್ಸಿದ್ರೆ ತುಂಬಾ ಕಷ್ಟಗಳು ಬರುತ್ತವೆ. ಕನ್ಯರಿಗೆ ಕಾಲ್ ತಾಕ್ಸಿದ್ರೆ ದುರ್ಗಾ ಮಾತೆ ನಿಮ್ಮ ಮೇಲೆ ಕೋಪಗೊಳ್ತಾಳೆ, ಇದರಿಂದ ನಿಮ್ಮ ಕಷ್ಟದ ಸಮಯ ಆರಂಭವಾಗುತ್ತೆ. ಆರನೆಯದು ಶಿಶುಗಳು. ಶಿಶುಗಳನ್ನ ದೇವರ ರೂಪ ಅಂತಾನೆ ನಾವು ನಂಬಿದ್ದೀವಿ. ಹಾಗಾಗಿ ಎಂದಿಗೂ ಶಿಶುಗಳಿಗೆ ಕಾಲ್ ತಾಕಿಸಬಾರದು. ಶಿಶುಗಳಿಗೆ ಮಾಡಿದ ಅಪಮಾನ ದೇವರಿಗೆ ಮಾಡಿದ ಅಪಮಾನ ಅಂತಾನೆ ಪರಿಗಣಿಸಲಾಗುತ್ತೆ. ಹಿರಿಯರು, ನಮ್ಮ ಹಿಂದೂ ಧರ್ಮ ಗ್ರಂಥಗಳು ನಮಗೆ ವಯಸ್ಸಾದವರನ್ನ, ಹಿರಿಯರನ್ನ ಗೌರವಿಸೋದನ್ನ ಹೇಳ್ಕೊಟ್ಟಿವೆ. ಯಾವುದೇ ಕಾರಣಕ್ಕೂ ಹಿರಿಯರ, ವಯೋವೃದ್ಧರ ಮನಸ್ಸನ್ನ ನೋಯಿಸಬಾರದು, ಅವರಿಗೆ ಪಾದ ತಾಕಿಸಬಾರದು. ಪಾದ ತಾಕ್ಸಿದ್ರೆ ಭಗವಂತ ನಿಮ್ಮ ಮೇಲೆ ಕೋಪಗೊಳ್ತಾನೆ. ವಯೋವೃದ್ಧರನ್ನ ಅವಮಾನಿಸಿದ್ರೆ ನವಗ್ರಹಗಳು ನಿಮ್ಮ ಮೇಲೆ ಕೋಪಗೊಳ್ಳುತ್ತವೆ ಮತ್ತು ನಿಮ್ಮ ಕೆಟ್ಟ ಸಮಯ ಆರಂಭವಾಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ, ಅಭಿವೃದ್ಧಿ ಇಲ್ಲದಂತಾಗುತ್ತೆ. ವೀಕ್ಷಕರೇ, ಜೀವನದಲ್ಲಿ ನಾವು ಏಳಿಗೆ ಕಾಣಬೇಕು. ಕೈಯಲ್ಲಿ ಸದಾ ಹಣ ನಿಲ್ಬೇಕು. ಮಾಡೋ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇರಬೇಕು ಅಂದ್ರೆ ನಾವು ಜೀವನದಲ್ಲಿ ಕೆಲವು ಒಳ್ಳೆಯ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಈ ನಿಯಮಗಳಲ್ಲಿ ಚಾಣಕ್ಯರು ಹೇಳಿದ ಈ ಏಳು ನಿಯಮಗಳು ನಮ್ಮೆಲ್ಲರ ಜೀವನಕ್ಕೆ ತುಂಬಾ ಉಪಯೋಗಕಾರಿಯಾಗಿವೆ. ಹಾಗಾಗಿ ಮೇಲೆ ಹೇಳಿದ ಏಳಕ್ಕೂ ಪಾದ ತಾಕಿಸ್ಬೇಡಿ. ತಾಕ್ಸಿದ್ರೆ ಕಷ್ಟ ನಿಮ್ಮ ಬೆನ್ನೇರೋದು ಖಚಿತ ಅಂತಾರೆ ಆಚಾರ್ಯ ಚಾಣಕ್ಯ. ಆಚಾರ್ಯ ಚಾಣಕ್ಯ ನೀತಿಯನ್ನ ನೀವು ಪಾಲಿಸಿ ಜೀವನದಲ್ಲಿ ನೆಮ್ಮದಿ ಮತ್ತು ಏಳಿಗೆಯನ್ನ ಕಾಣಬಹುದು. ವೀಕ್ಷಕರೇ, ನೋಡಿದ್ರಲ್ವಾ, ಅಪ್ಪಿ ತಪ್ಪಿಯೂ ಇವುಗಳಿಗೆ ಕಾಲ್ ತಾಕಿಸ್ಬೇಡಿ. ತಾಕ್ಸಿದ್ರೆ ಏಳು ವಂಶಕ್ಕೂ ಮನೆ, ಮನೆತನ ಉದ್ಧಾರ ಆಗೋದಿಲ್ಲ ಅನ್ನೋ ಕುತೂಹಲಕಾರಿ ಸಂಗತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.